ಇವತ್ತು ನಾನು ಉತ್ತರ ಭಾರತದ ಅಡುಗೆ ಆಲೂ ಪರೋಟ ಮಾಡ್ತಾ ಇದ್ದೀನಿ. ಒಂದೇ ಥರ ಪಲ್ಯ ರೆಡಿ ಮಾಡಿಕೊಂಡು ಇದನ್ನು ನಾನು ಎರಡು ವಿಧದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆಲೂ ಪರೋಟ ನಾವು ಮೊಸರು ಜೊತೆಗೂ ತಿನ್ಬೋದು, ಸಾಸ್ ಜೊತೆಗೂ ತಿನ್ಬೋದು, ಹಾಗೆ ಕೂಡ ತಿಂದರೂ ಚೆನ್ನಾಗಿರುತ್ತೆ. ಇದೊಂದು ಹೆಲ್ದಿ ರೆಸಿಪಿ ಮತ್ತು ಮಾಡೋದಕ್ಕೆ ಈಸಿ ರೆಸಿಪಿ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುವಂಥ ತಿಂಡಿ ಇದು. ಆಲೂ ಪರೋಟನ ಹೇಗೆ ಮಾಡೋದೆಂದು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎರಡು ವಿಧದಲ್ಲಿ ಆಲೂ ಪರೋಟ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಆಲೂಗೆಡ್ಡೆನ ಬೇಯಿಸಿ ಪೂರ್ತಿ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ್ಮೇಲೆ ನಾವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ನಾನು ಒಂದು ಇಂಚಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು 4 ಹಸಿಮೆಣಸಿಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ನಾನು 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಆಮ್ಚೂನ್ ಪೌಡರ್ನ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆಬೇಳೆ ಹಿಟ್ಟು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಟಫಿಂಗಿಗೆ ಇದು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿಕೊಂಡು ನಾನು ಮೊದಲಿಗೆ ಈ ಒಬ್ಬಟ್ಟಿಗೆ ತುಂಬೋ ಥರ ತುಂಬಿಬಿಟ್ಟು ನಾನು ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ನಾನು ಸಾಫ್ಟಾಗಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಹಿಟ್ಟು ಕಲಸ್ಕೊಂಡಿರಬೇಕು. ನಾನು ಮೊದಲೇದಾಗಿ ಆಲೂ ಪರೋಟ ತುಂಬಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಆಲೂ ಪರೋಟ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ನಾವು ಈ ಆಲೂ ಪಲ್ಯನ ನಾವು ಒಳಗೆ ತುಂಬಿಬಿಟ್ಟು ಈ ಥರ ಸ್ಟಫಿಂಗು ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿಕೊಂಡು ಅದು ಮೆತ್ತಗಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ನಾವು ಲಟ್ಸ್ಕೊಳ್ಳೋದು ತುಂಬ ಸ್ಮೂತ್ ಹ್ಯಾಂಡಲ್ಲಿ ನಾವು ಇದನ್ನು ಲಟ್ಸ್ಕೋಬೇಕಾಗುತ್ತೆ. ತುಂಬ ಪ್ರೆಸ್ ಮಾಡಿ ಲಟ್ಸ್ಕೊಂಡ್ಬಿಟ್ರೆ ಹರಿದೋಗ್ಬಿಡುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಲಟ್ಸ್ಕೊಂಡ್ರೆ ನೋಡಿ ಈಗ ಪರೋಟ ರೆಡಿಯಾಗಿದೆ. ಈಗ ನಾನು ಇನ್ನೊಂದು ಥರ ಹೇಗೆ ಮಾಡೋದೆಂದು ತೋರಿಸ್ತಿದ್ದೀನಿ. ಈ ಪಲ್ಯಗೆ ನಾವು ಎಷ್ಟು ಹಿಡಿಸುತ್ತೋ ಸ್ವಲ್ಪ ಗೋಧಿ ಹಿಟ್ಟನ್ನ ಕಲಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಕಲಸ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಸಾಫ್ಟಾಗೇ ಇರಲಿ. ಇದು ಕೂಡ ಸ್ವಲ್ಪ ಹಿಟ್ಟು ಹಚ್ಕೊಂಡು ನಿಧಾನಕ್ಕೆ ಕೈಯಲ್ಲೆಲ್ಲ ರೆಡಿ ಮಾಡಿಕೊಂಡು ಈ ಥರ ಇದು ಸಹ ನಿಧಾನಕ್ಕೆ ಲಟ್ಸ್ಕೋಬೇಕು. ಇದೊಂಥರ ಇದು ತುಂಬಿ ಮಾಡೋಕ್ಕೆ ಬರದೇ ಇರೋರು ಈಸಿಯಾಗಿ ಮಾಡ್ಕೋಬೋದು. ಈಗ ಬೇಯಿಸ್ತಾ ಇದ್ದೀನಿ. ತುಪ್ಪ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ತುಪ್ಪ ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಹಚ್ಕೋಬೇಕು ಪರೋಟಾಗೆ, ಚೆನ್ನಾಗಿರುತ್ತೆ. ನೋಡಿ, ಎರಡು ಸೈಡು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಮಾಡಿದ್ರೆ ಪರೋಟ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಎರಡನೇ ಥರನೂ ಸಹ ಇದೇ ಥರ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈಗ ನೀವು ಕೂಡ ಈಸಿಯಾಗಿರೋ ಪರೋಟ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಇದು ಹಿಟ್ಟು ತುಂಬಿ ಮಾಡಿರೋದು ಮತ್ತು ಒಂದು ಹಿಟ್ಟು ಕಲಸ್ಕೊಂಡು ಮಾಡಿರೋದು. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಇದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಆಲೂ ಪರೋಟಾಗೆ ಬೇಕಾಗುವ ಸಾಮಗ್ರಿಗಳು: ಒಂದು 4 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಿಟ್ಟು, ಬೇಯಿಸಿರೋ ಆಲೂಗಡ್ಡೆ, ಒಂದು ಬಟ್ಲು ಗೋಧಿ ಹಿಟ್ಟು, ಸ್ವಲ್ಪ ತುಪ್ಪ, ಒಂದು 4 ಹಸಿಮೆಣಸಿಕಾಯಿ ಸಣ್ಣ ಕಟ್ ಮಾಡಿರೋದು, ಒಂದು ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲ, ಆಮ್ಚೂನ್ ಪೌಡ್ರ್ ಎಲ್ಲ ಒಂದೊಂದು ಟೇಬಲ್ ಸ್ಪೂನು, ಅಚ್ಚಕಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.